ವೀಕ್ಷಕರೇ ನಾಳೆ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಹೀಗಾಗಿ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಅಂತ ಎಲ್ಲೆಲ್ಲೂ ಅಭಿಯಾನ ನಡೀತಾ ಇದೆ ಆದರೆ ಬೆಂಗಳೂರಿನಲ್ಲಿ ಇವತ್ತೇನಾಗಿದೆ ಗೊತ್ತಾ ಮರಗಳ ಮಾರಣ ಹೋಮನೆ ನಡೆದು ಹೋಗಿದೆ ಖಾಸಗಿ ಬಿಲ್ಡರ್ನ ದಾಹಕ್ಕೆ ಐವತ್ತಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ ಯಲಹಂಕ ಸಮೀಪದ ಬಿಲ್ಲಮಾರನಹಳ್ಳಿಯ ಪ್ರಸಿದ್ಧಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ ನೋಡ್ತಾ ಇದ್ದೀರಿ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಅರಣ್ಯ ಇಲಾಖೆಯ ಅನುಮತಿನೇ ಇಲ್ಲದೆ ಸುಮಾರು ಐವತ್ತಕ್ಕೂ ಹೆಚ್ಚು ಮರಗಳನ್ನು ಕಡಿಯಲಾಗಿದೆ ಪ್ರಸಿದ್ಧಿ ಲೇಔಟ್ನ ಅಧ್ಯಕ್ಷ ಜಾರ್ಜ್ ಅನ್ನೋರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅರಣ್ಯ ಇಲಾಖೆಗೆ ದೂರು ನೀಡಿದ್ದಾರೆ ಎಸ್ ನಾಳೆ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ಜೂನ್ನ ಐದನೇ ತಾರೀಕು ಆದರೆ ಅದರ ಮುನ್ನಾದಿನ ನೋಡ್ತಾ ಇದ್ದೀರಿ ಮರಗಳ ಮಾರಣಹೋಮ ನಡೆದಿರುವಂಥ ಘಟನೆ ಕಾಟಾಚಾರದ ಪರಿಸರ ದಿನಾಚರಣೆಯನ್ನು ಈ ಎಕ್ಸಾಂಪಲ್ ಇಟ್ಕೊಂಡು ನಾಳೆ ಆಚರಿಸಬೇಕಾಗತ್ತೆ ಮರಗಳನ್ನು ನಡಿ ಗಿಡಗಳನ್ನು ನೆಡಿ ಮರಗಳನ್ನು ಬೆಳೆಸಿ ಅಂತ ಬಟ್ ಈ ಒಂದು ಬೆಳೆದಿರುವಂತಹ ಮರಗಳನ್ನು ಒಬ್ಬ ಬಿಲ್ಡರ್ನ ದಾಹಕ್ಕೆ ಇಷ್ಟು ದಿನ ಎಲ್ಲ ಸುಮ್ಮನೆ ಇದ್ದರು ಯಾವಾಗ ಫ್ರೀಡೌನ್ ಆಗ್ತಾಯಿದ್ದ ಹಾಗೆ ಒಬ್ಬೊಬ್ಬರೇ 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 ಚಿಗಿದುಕೊಳ್ತಾ ಇದ್ದಾರೆ ಆದರೆ ಚಿಗುರಬೇಕಾಗಿದ್ದ ಆ ಚಿಗುರಿನ ಮರಗಳನ್ನು ಕಡಿದು ನೆಲಕ್ಕುರುಳಿಸಿದ್ದಾರೆ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇದ್ದೀರಿ ಸೊ ಇಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಅಂತಂದರೆ ಇನ್ನು ಪರಿಸರಕ್ಕೆ ಬೆಂಗಳೂರಿನಲ್ಲಂತಹ ಯಾಕೆಂದರೆ ಎರಡು ತಿಂಗಳು ಯಾವುದೇ ಅಪಾಯ ಇಲ್ಲದೆ ಪರಿಸರ ಸ್ವಚ್ಛಂದವಾಗಿತ್ತು ಅಕ್ಕಿ ಹಕ್ಕಿ ಪಕ್ಷಿಗಳು ಹರಾಡಿಕೊಂಡಿದ್ವು ಯಾವುದೇ ಶಬ್ದ ಮಾಲಿನ್ಯ ಇರಲಿಲ್ಲ ವಾಯು ಮಾಲಿನ್ಯ ಇರಲಿಲ್ಲ ಪರಿಸರ ಮಾಲಿನ್ಯ ಇರಲಿಲ್ಲ ಇಂತಹ ಸಂದರ್ಭ ಮತ್ತಾವಾಗ ಬರುತ್ತೋ ಅದು ನಿಜಕ್ಕೂ ಊಹಿಸೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಇಂತಹ ಒಂದು ಮರಗಳ ಮಾರಣ ಹೋಮದ ಘಟನೆ ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿದೆ ಇದು ಗ್ರಾಮಸ್ಥರು ನಿರ್ಮಾಣ ಮಾಡಿ ಮರಗಳನ್ನ ಬೆಳೆಸಿದ್ರೆ ಇವತ್ತು ಏಕಾಏಕಿ ಯಾವುದೇ ಗ್ರಾಮಸ್ಥರಿಗೆ ಮಾಹಿತಿ ಇಲ್ಲ ಅಥವಾ ಪಂಚಾಯತಿಗಿಂದ ಅನುಮತಿ ಇಲ್ಲ ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ ಅರಣ್ಯ ಇಲಾಖೆಯಿಂದ ಅನುಮತಿ ಇಲ್ಲ ಮತ್ತು ಯಾವುದೇ ಕೈ ಬಿ ಇಲಾಖೆಯಿಂದ ಅನುಮತಿ ಇಲ್ಲ ಯಾವುದೇ ರೀತಿಯಾದಂಥ ಇಲಾಖೆಗಳಿಂದ ಅನುಮತಿ ಇಲ್ಲದೆ ಸುಮಾರು ಇಲ್ಲಿ ಮೂವತ್ತು ಅಂಗ್ಯ ಮರಗಳು ಕಟಾವು ಮಾಡಿದ್ದಾರೆ ಏನು ಸರ್ಕಾರ ಈ ದಿನಗಳಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಮರ ಉಳಿಸಿ ಮರ ಉಳಿಸಿ ಮರ ಬೆಳೆಸಿ ಅಂತ ಏನು ಅಭಿಯಾನ ಮಾಡಿದೆ ಮಾಡಿದ್ದು ಇಂತಹ ಮರನ ಬೆಳೆಸಿದಂಥ ಒಂದು ಮರ ಬೆಳೆಸುವ ಕನಿಷ್ಠ ಒಂದು ಹದಿನೈದು ವರ್ಷ ಆಗಿದೆ ಆದರೆ ಇವತ್ತು ಒಂದು ಮೂವತ್ತು ಮರಗಳನ್ನು ಒಂದೇ ದಿನ ಸುಮಾರು ಮೂರು ಗಂಟೆಯಲ್ಲಿ ಕಟ್ ಕಟಾವು ಮಾಡಿದ್ದಾರೆ ಇಂತಹ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಬೆಳೆದರೆ ಸಮಾಜ ಎಲ್ಲಿ ಉಳಿತದೆ ಪರಿಸರ ಎಸ್ ಮರಗಳ ಮಾರಣ ಹೋಮದ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ವಾಕ್ತೃ ನಡೆಸಿದ್ದಾರೆ ಬನ್ನಿ ನೋಡೋಣ ನಾವು ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿರುತ್ತೆ ನಮ್ಮ ಪರಿಸರ ಚೆನ್ನಾಗಿದ್ರೆ ವಾತಾವರಣ ಚೆನ್ನಾಗಿರುತ್ತೆ ರಾಜ್ಯ ದೇಶ ಮಳೆ ಬೆಳೆಯಾಗಿ ಎಲ್ಲವೂ ಸುಭಿಕ್ಷವಾಗಿರುತ್ತೆ ಆದರೆ ನಾಳೆ ವಿಶ್ವ ಪರಿಸರ ದಿನಾಚರಣೆ ಇದೆ ಈ ನಿಟ್ಟಿನಲ್ಲಿ ಎಲ್ಲ ಜನರು ಸೇರಿಕೊಂಡು ಪರಿಸರವನ್ನು ಉಳಿಸಿ ಕಾಡನ್ನು ಮರಗಳನ್ನು ಗಿಡಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು ಆದರೆ ಯಲಹಂಕ ತಾಲೂಕು ಚಿಕ್ಕಜಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಲ್ಮಾರ್ನಹಳ್ಳಿಯಲ್ಲಿರ್ತಕ್ಕಂಥ ಪ್ರಸಿದ್ಧಿ ಲೇಔಟ್ನ ಜಾರ್ಜ್ ಅಂತಕ್ಕಂಥ ಪ್ರಭಾವಿ ಹಣಬಲ ತನ್ನ ತೋಳುಬಲ ಮತ್ತು ಅಧಿಕಾರ ಬಲದಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಮರಗಳನ್ನು ಬುಡದ ಸಮೇತ ಹತ್ತು ವರ್ಷಗಳು ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ತಂಪಾದ ತಂಗಾಳಿಯನ್ನು ನೀಡ್ತಾ ಇರ್ತಕ್ಕಂಥ ಹೊಂಗೆ ಮರಗಳನ್ನು ಕಡಿದು ಮಾರಣ ಹೋಮ ಮಾಡಿದ್ದಾನೆ ಈ ಕೃತ್ಯದ ವಿರುದ್ಧ ಬಿಲ್ಮಾರ್ನಳ್ಳಿಯ ಗ್ರಾಮಸ್ಥರು ಆತನ ಮನೆ ಬಳಿ ಜಮಾವಣೆಯಾಗಿ ಆತನ ಲೇಔಟ್ನಲ್ಲಿ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾರೆ ಆತನ ಕೃತ್ಯವನ್ನು ಖಂಡಿಸಿ ಧರಣಿ ನಡೆಸಿ ಆತನ ವಿರುದ್ಧ ಕ್ರಮ ಜರುಗಿಸಬೇಕು ಅಂತೇಳಿ ಎಲ್ಲಾಂಕ ವಲಯ ಅರಣ್ಯಾಧಿಕಾರಿಗಳಿಗೆ ದೂರನ್ನು ಸಹ ನೀಡ್ತಾರೆ ಅದು ಏನೇ ಆಗಲಿ ಮರಗಳನ್ನು ಕಡಿಯೋದು ಅಥವಾ ನಾಶ ಮಾಡಿಸೋದು ಅಪರಾಧ ಮರಗಳನ್ನು ಗಿಡಗಳನ್ನು ಬೆಳೆಸಬೇಕು ಅಂತೇಳಿ ಸರ್ಕಾರ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ ಪರಿಸರಕ್ಕಾಗಿ ಪರಿಸರದ ಉಳಿವಿಗಾಗಿ ನದಿ ನೀರು ಕೆರೆ ಕುಂಟೆ ಹಳ್ಳ ಕೊಳ್ಳಗಳನ್ನು ಉಳಿಸೋ ಸಲುವಾಗಿ ಸಾವಿರಾರು ಕೋಟಿ ಖರ್ಚು ಮಾಡುತ್ತೆ ಆದರೆ ಪ್ರತಿಯೊಬ್ಬ ಮನುಷ್ಯನೂ ಇದು ನನ್ನ ಪರಿಸರ ನನ್ನ ವಾತಾವರಣ ನನ್ನ ಪ್ರದೇಶ ನನ್ನ ರಸ್ತೆ ನನ್ನ ಊರು ನನ್ನ ಕೇರಿ ಅಂತಕ್ಕಂಥ ಅಭಿಮಾನ ಇದ್ದರೆ ಮಾತ್ರ ಪರಿಸರವನ್ನ ಮುಂದಿನ ಭವಿಷ್ಯಕ್ಕೆ ಅಥವಾ ನಮ್ಮ ಈ ಪೀಳಿಗೆಗೆ ಉಳಿಸ್ಲಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ಅಧಿಕಾರ ಇದೆ ಹಣದ ಬಲ ಇದೆ ಅಂತೇಳಿ ಒಬ್ಬ ಏನೋ ಜಾರ್ಜ್ ಅಂತಕ್ಕಂಥ ಆ ಲೇಔಟ್ನ ಅಧ್ಯಕ್ಷ ಅಂತಕ್ಕಂಥ ಆಸಾಮಿ ಈ ರೀತಿ ಮರಗಳನ್ನ ನಾಶ ಮಾಡಿರೋದು ಅಕ್ಷಮ್ಯ ಅಪರಾಧ ದೂರನ್ನ ಪಡೆದಿರ್ತಕ್ಕಂಥ ಅರಣ್ಯಾಧಿಕಾರಿಗಳು ಯಾವುದೇ ರೀತಿಯ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ತಪ್ಪು ಮಾಡಿರ್ತಕ್ಕಂಥ ಜಾರ್ಜ್ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಇಲ್ಲದೆ ಹೋದ್ರೆ ಕಾಡನ್ನು ಕಡಿತಕ್ಕಂಥ ಕಳ್ಳರಿಗೆ ಮರನ ಕಡಿತಕ್ಕಂಥ ಕದೀಮರಿಗೆ ಈ ಥರ ರಸ್ತೆ ಅಕ್ಕಪಕ್ಕ ಇರತಕ್ಕಂಥ ಸಾರ್ವಜನಿಕರು ಊರಿನ ಗ್ರಾಮಸ್ಥರನ್ನೆಟ್ಟಿರ್ತಕ್ಕಂಥ ಮರಗಳನ್ನು ಕಡಿದಿರೋದಕ್ಕೆ ಈತನಿಗೆ ಏನು ಹಕ್ಕಿದೆ ಈ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಪೊಲೀಸರು ಸಹ ಇತನ ವಿರುದ್ಧ ದೂರು ದಾಖಲು ಮಾಡಿಕೊಂಡು ಕಠಿಣ ಕ್ರಮ ಜರುಗಿಸಿದರೆ ಮಾತ್ರ ಈ ರೀತಿಯ ಅಪರಾಧ ಕೃತ್ಯಗಳನ್ನ ತಡಿಲಿಕ್ಕೆ ಸಾಧ್ಯ ವಿಡಿಯೋ ಜರ್ನಲಿಸ್ಟ್ ಸಾಗರ್ ಜೊತೆ ಸುರೇಶ್ ಬಾಬು ಟಿವಿ ಫೈವ್ ಬೆಂಗಳೂರು